ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ, ದುರಾಸೆ ಸೊಸೆ ಹಾಗೂ ಮ್ಯಾಜಿಕ್ ರಿಮೋಟ್. ಒಂದು ದಿನ ಚಂದ್ರಕಾಂತ ತುಂಬಾ ಬೇಜಾರಿಂದ ಡೈನಿಂಗ್ ಟೇಬಲ್ ಮೇಲೆ ಕೂತಿದ್ಲು. ಅದನ್ ನೋಡಿದ್ದತ್ತೆ, ಯಾಕೆ ಇಷ್ಟೊಂದ್ ಬೇಜಾರಲ್ಲಿ ಕೂತಿದ್ಯಾ? ಊಟ ಕೂಡ ತಿಂದಿಲ್ಲ ನೀನು, ಏನಾಯ್ತ್ ನಿನ್ಗೆ? ಕೇಳಿದ ತಕ್ಷಣ, ಅದು ಅತ್ತೆ, ಎಷ್ಟೋ ಆಸೆಯಿಂದ ಒಡೆಯ ಸಿನಿಮಾಗೆ ಟಿಕೆಟ್ ತಗೊಳಕ್ಕೆ ಹೋದ್ರೆ ಟಿಕೆಟ್ ಸಿಕ್ಕಿಲ್ಲ. ಇವತ್ತೇ ಕೊನೆ ದಿನ, ಕೊನೆ ಶೋ ಅಂತೆ. ನನ್ ಜೀವನದಲ್ಲಿ ಅದೃಷ್ಟ ಇಲ್ಲ ಅನ್ಕೊಂತೀನಿ ಅಂತ ಬೇಜಾರ್ ಮಾಡ್ಕೊಳ್ತಾ ಇದ್ದಾಗ, ಓ ಇಷ್ಟೇನಾ, ಸ್ವಲ್ಪ ಇರು ಅಂತ ಹೇಳಿ ಅವರ ಹಳೆ ಟ್ರಂಕು ಪೆಟ್ಟಿಗೆಯಿಂದ ಒಂದು ಮ್ಯಾಜಿಕ್ ರಿಮೋಟ್ ನ ಬಂದ್ರು. ಇಲ್ ನೋಡ್, ಇಲ್ ನೋಡು, ಇದು ಅಡ್ವಾನ್ಸ್ ಮ್ಯಾಜಿಕ್ ರಿಮೋಟ್. ಇದ್ರಲ್ಲಿ ನಾನ್ ಹುಟ್ಟಕ್ ಮುಂಚೆಯಿಂದ ಇವಾಗಿನ್ ವರ್ಗೂ ರಿಲೀಸ್ ಆಗ್ಬೇಕಾಗಿರೋ ಮೂವಿ ಎಲ್ಲಾ ನೋಡ್ಬೋದು. ಜಾಲಿಯಾಗೋಗಿ ನಿನಗ್ ಯಾವ ಸಿನಿಮಾ ಬೇಕೋ ನೋಡ್ಕೋ, ಆದ್ರೆ ಇದನ್ನ ಯಾರಿಗೂ ಹೇಳ್ಬಾರ್ದು, ನೀನ್ ಮಾತ್ರ ನೋಡ್ಬೇಕು. ಹೇಳಿದ ತಕ್ಷಣ, ಛೀ, ಯಾರಿಗೂ ಹೇಳಲ್ಲ ಅತ್ತೆ, ನಾನ್ ಮಾತ್ರ ನೋಡ್ತೀನಿ ಅಂತ ಹೇಳ್ತಾ ರಿಮೋಟ್ ಅನ್ನ ತಗೊಂಡು, ದರ್ಶನ್ ಒಡೆಯ ಮೂವಿ ಅಂತ ಹೇಳಿದ ತಕ್ಷಣ ಟಿವಿಯಲ್ಲಿ ಸಿನಿಮಾ ಸ್ಟಾರ್ಟ್ ಆಯ್ತು. ಮಧ್ಯದಲ್ಲಿ ಮಳವಳ್ಳಿ ಮಾವನ್ ಮಗನೆ ಹಾಡಿಗೆ ಸಕ್ಕದಾಗ್ ಡ್ಯಾನ್ಸ್ ಕೂಡ ಆಡಿದ್ಲು. ಅದನ್ನ ನೋಡಿದ ಸೂರ್ಯಕಾಂತ ಸಂತೋಷ ಪಟ್ಟು ಮಧ್ಯದಲ್ಲಿ ಚಿಕ್ಕ ಮೂಮೆಂಟ್ ಕೂಡ ಮಾಡಿದ್ರು. ಆಮೇಲೆ ಸೂರ್ಯಕಾಂತ, ಇಲ್ ನೋಡು ಚಂದ್ರ, ನಾನು ಕೆಲ್ಸದ ಮೇಲೆ ಎರಡ್ ದಿನ ಊರ್ಗೋಗ್ತಾ ಇದೀನಿ, ಬರೋವರೆಗೂ ಮನೆ ಕಡೆ ಹುಷಾರು ಅಂತ ಹೇಳ್ತಾ ಅಲ್ಲಿಂದ ಹೊರಟೋದ್ರು. ಸಿನಿಮಾ ಮುಗ್ದೋದ್ಮೇಲೆ ಚಂದ್ರಕಾಂತಾಳಿಗೆ ಒಂದ್ ಐಡಿಯಾ ಬಂತು. ಫೋನ್ ತಗೊಂಡು, ಹಲೋ ಶಂಕರ್, ನೆನ್ನೆ ನೀನು ನಿನ್ ಫ್ರೆಂಡ್ಸ್ ಒಡೆಯ ಮೂವಿ ಮಿಸ್ ಮಾಡ್ಕೊಂಡ್ವಿ ಅಂತ ತುಂಬಾ ಬೇಜಾರಾದ್ರಲ್ಲ. ಹೌದಕ್ಕ. ಅದಕ್ಕೆ ನಮ್ಮನೇಲೆ ನಾನು ಸಿನಿಮಾ ತೋರಿಸ್ತೀನಿ ಅಂತ ಹೇಳಿದ ತಕ್ಷಣ, ಅದು ಹೇಗಕ್ಕ, ಅವಳು ನಿನ್ನೆನೆ ಹೋದ್ಲಲ್ಲ. ನನ್ ಮಾತ್ ಮೇಲ್ ನಂಬಿಕೆ ಇಲ್ಲ ಅಂದ್ರೆ ಸಿನಿಮಾ ಎಲ್ಲ ನೋಡಿದ್ಮೇಲೆ ನನ್ ಕೈಗೆ ದುಡ್ಡು ಕೊಡಿ, ಆದ್ರೆ ಟಿಕೆಟ್ ಮಾತ್ರ 200 ರೂಪಾಯಿ ಅಂತ ಫೋನ್ ಇಟ್ಲು. ಆಗ ಶಂಕರ್, ಅಕ್ಕಗೇನಾಯ್ತು ಹೀಗ್ ಹೇಳ್ತಿದ್ದಾಳೆ ಅಂತ ಅನ್ಕೊಂಡು ಮನ್ಸಲ್ಲಿ ಚಿಕ್ಕ ಆಸೆಯಿಂದ ಅವನ್ ಫ್ರೆಂಡ್ಸ್ ಜೊತೆ ಬಂದ. ಚಂದ್ರಕಾಂತ ರಿಮೋಟ್ ನ ಕೈಯಲ್ಲಿಟ್ಕೊಂಡು ಮನ್ಸೊಳಗೆ ದರ್ಶನ್ ಒಡೆಯ ಮೂವಿ ಅಂತ ಹೇಳಿದ ತಕ್ಷಣ ಟಿವಿಯಲ್ಲಿ ಮೂವಿ ಸ್ಟಾರ್ಟ್ ಆಯ್ತು. ಮಧ್ಯದಲ್ಲಿ ಏ ಒಡೆಯ ಬಾ ಒಡೆಯ ಸಾಂಗ್ಗೆ ಎಲ್ಲರೂ ಡ್ಯಾನ್ಸ್ ಮಾಡಿದ್ರು. ಸಿನಿಮಾ ಪೂರ್ತಿ ನೋಡಿ ಎಲ್ಲರೂ ತುಂಬಾ ಸಂತೋಷ ಪಟ್ಟು ಕೊನೆಯಲ್ಲಿ ದುಡ್ಡು ಕೊಟ್ಬಿಟ್ಟು ಹೋದ್ರು. ಚಂದ್ರಕಾಂತ ದುಡ್ಡನ್ನೆಲ್ಲ ಎಣಿಸ್ಕೊಂಡು ತುಂಬಾನೇ ಉಬ್ಬೋಗಿ ಇಡೀ ರಾತ್ರಿ ನಿದ್ದೆನೆ ಮಾಡಿಲ್ಲ. ಬೆಳಗ್ಗೆ ಆದ ತಕ್ಷಣನೆ ಶಂಕರ್ಗೆ ಫೋನ್ ಮಾಡಿ, ಎಲ್ ನೋಡ್ ತಮ್ಮ, ಮಧ್ಯಾಹ್ನ ಸ್ಪೆಷಲ್ ಶೋ ಹಾಕ್ತಿದೀನಿ, ಟಿಕೆಟ್ 1000 ರೂಪಾಯಿ. 1000 ರೂಪಾಯಿ? ಅಂತ ಸ್ಪೆಷಲ್ ಸಿನಿಮಾ ಏನಿದೆ ಅಕ್ಕ? ಸರಿ ಹೇಳ್ತೀನಿ, ಹೇಳ್ಬಿಡ್ತೀನಿ, ಅದು ಡಿ ಡಿ ಡಿ, ನಿನ್ ಫೇವರೇಟ್ ಧ್ರುವ ಸರ್ಜಾ ಹೀರೋ ಸಿನಿಮಾ ಅಂತ ಹೇಳಿದ ತಕ್ಷಣ, ಏನಕ್ಕ ಏನಂದೆ ನೀನು, ಪಗರು ಸಿನಿಮಾನಾ? ಹೌದು ತಮ್ಮ, ನಿನ್ ಫ್ರೆಂಡ್ಸ್ ನ, ಅವ್ರ ಫ್ರೆಂಡ್ಸ್ ನ, ಧ್ರುವ ಸರ್ಜಾ ಫ್ಯಾನ್ಸ್ ನ, ಚಿರು ಸರ್ಜಾ ಫ್ಯಾನ್ಸ್ ನ, ಎಲ್ಲಾರನ್ನು ಕರ್ಕೊಂಡ್ ಬಂದ್ಬಿಡು ಅಂತ ಹೇಳಿದ ತಕ್ಷಣ, ನೀನು ನೆಟ್ಫ್ಲಿಕ್ಸ್ ಗಿಂತ ತುಂಬಾ ಹುಷಾರಾಗಿದೀಯ ಅಕ್ಕ ಹೇಳ್ತಾ ಒಡೆಯ ಮೂವಿ ತೋರಿಸಿದ್ರಿಂದ ಒಂದು ಚೂರು ಸಂದೇಹನೇ ಇಲ್ದೆ ಸರ್ಜಾ ಫ್ಯಾಮಿಲಿಗೆ ವೀರಾಭಿಮಾನಿ ಆದ್ರಿಂದ ಎಲ್ಲಾರ್ಗಿನ ಮುಂಚೆ ಸಿನಿಮಾ ನೋಡ್ಬೇಕು ಅನ್ನೋ ಆತ್ರದಲ್ಲಿ ಫ್ರೆಂಡ್ಸ್ ಎಲ್ಲಾರ್ನು ಫಸ್ಟೇ ಪೇಟಿಎಂ ಮಾಡಿಸಿ ಕರ್ಕೊಂಬಂದ. ರಿಮೋಟ್ ತಗೊಂಡು ಚಂದ್ರಕಾಂತ, ಧ್ರುವ ಸರ್ಜಾ ಪೊಗರು ಮೂವಿ ಅಂತ ಮನ್ಸಲ್ಲಿ ಅನ್ಕೊಂಡಿದ ತಕ್ಷಣ ಸಿನಿಮಾ ಸ್ಟಾರ್ಟ್ ಆಯ್ತು. ಎಲ್ಲರೂ ವಿಸಲ್ ಹಾಕುದ್ರು, ಡ್ಯಾನ್ಸ್ ಮಾಡಿದ್ರು, ಉದ್ಗಟ್ಟದಿಂದ ನೋಡ್ತಾ ಇದ್ದಾಗ ಇಂಟರ್ವಲ್ ಬಂತು. ಆಗ ಚಿಕ್ಕ ಚಿಕ್ಕ ಪಾಪ್ಕಾರ್ನ್ ಪ್ಯಾಕೆಟ್ ಗಳನ್ನ ಮಾಡಿ ಅದಕ್ಕೆ 200 ರೂಪಾಯಿ ಇಟ್ಟು ಎಲ್ಲಾರನು ತಗೊಳ ಹಾಗೆ ಮಾಡಿದ್ಲು ಚಂದ್ರಕಾಂತ. ಹಾಗೆ ಅವ್ರನ್ನೆಲ್ಲ ನೋಡ್ಕೊಂಡು ಚಂದ್ರಕಾಂತ ಮನ್ಸಲ್ಲಿ, ನನಗಿರೋ ಅಷ್ಟು ಬುದ್ಧಿವಂತಿಕೆ ಈ ಅಮೆಜಾನ್ ಅವ್ರಿಗೆ ಇದೆಯೋ ಇಲ್ವೋ ಕಾಣೆ ಅಂತ ಮೆಚ್ಕೊಂತ ಇದ್ಲು. ಸಿನಿಮಾ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಯ್ತು. ಎಲ್ಲಾರು ಇಂಟ್ರೆಸ್ಟ್ ಇಂದ ನೋಡ್ತಿದ್ರು. 10 ನಿಮಿಷ ಆದ್ಮೇಲೆ ಸಿನಿಮಾ ಸಡನ್ ಆಗಿ ಸ್ಟಾಪ್ ಆಯ್ತು. ಅಂತ ಹೇಳಿದ ತಕ್ಷಣ, ಕರೆಂಟ್ ಗಿರೆಂಟ್ ಹೋಗಿರ್ಬೇಕು ತಮ್ಮ ಅಂತ ಹೇಳಿ ಫ್ಯಾನ್ ಕಡೆ ನೋಡಿದ್ರೆ ಫ್ಯಾನ್ ತಿರುಗ್ತಾ ಇತ್ತು. ರಿಮೋಟ್ ತಗೊಂಡು ಚಂದ್ರಕಾಂತ, ಧ್ರುವ ಸರ್ಜಾ ಮೂವಿ ಪೊಗರು ಹೇಳ್ದಾಗ ಸಿನಿಮಾ ಬಂದಿಲ್ಲ. ಟೆನ್ಷನ್ ಅಲ್ಲಿ ಈ ಸಲ ಎದ್ ನಿಂತ್ಕೊಂಡು ಜೋರಾಗಿ ಪೊಗರು ಮೂವಿ ಅಂದ್ಲು. ಆದ್ರೂ ಸಿನಿಮಾ ಬಂದಿಲ್ಲ. ಅಷ್ಟರಲ್ಲಿ ಒಬ್ಬ ಎದ್ದು, ನಮ್ಮ ಹತ್ರ 2000 ರೂಪಾಯಿ ಲಪ್ತಾಯಿಸಿ ಧ್ರುವಣ್ಣ ಸಿನಿಮಾ ಅರ್ಧಕ್ಕೆ ನಿಲ್ಲಿಸ್ತೀಯಾ? ಪೂರ್ತಿ ತೋರ್ಸೋವರೆಗೂ ನಾವಿಲ್ಲಿಂದ ಕದ್ಲೋದೇ ಇಲ್ಲ ಅಂತ ಹೇಳ್ದಾಗ ಇನ್ನೊಬ್ಬ ಕೋಪದಿಂದ ಎದ್ದು,
ಅಲ್ಲಿ ನಮ್ಮ ಅಣ್ಣ ಧ್ರುವನಿಗೆ ಏನಾಗ್ತಿದೆ ಅಂತ ನನಗೆ ಟೆನ್ಷನ್ ಆಯ್ತಾ ಇದೆ. ನನಗೆ ಹುಚ್ಚಿಡಿತಿದೆ, ನಾನು ಟಿವಿನ ಮುರಿದಾಕ್ತೀನಿ ಅಂತ ಹೇಳ್ತಿದ್ದಾಗ ಚಂದ್ರಕಾಂತ ವಿಲುವಿಲ ಒದ್ಲಾಡ್ತಿದ್ಲು. ಆಗ್ತಾನೆ ಬಂದು ಎಲ್ಲವನ್ನೂ ಗಮನಿಸಿದ ಅತ್ತೆ ಸೂರ್ಯಕಾಂತ ಹತ್ರ ಓಡೋದ್ಲು ಚಂದ್ರಕಾಂತ. ಸೂರ್ಯಕಾಂತ, ಇರ್ರಪ್ಪ, ಸ್ವಲ್ಪ ಇರ್ರಪ್ಪ, ಕುತ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ ಅಂತ ಎಲ್ಲಾರ್ನು ಸಮಜಾಯಿಸಿ ಅವ್ರ ದುಡ್ಡನ್ನ ಅವ್ರಿಗೆ ವಾಪಸ್ ಕೊಟ್ಟು ಕಳ್ಸಿದ್ರು. ಏನು ನಿನಗ್ ಬಂದಿರೋ ರೋಗ? ಏನ್ ಮಾಡ್ತಿದ್ಯೇ? ಅವ್ವ, ಈ ರೀತಿ ರಿಲೀಸ್ ಆಗ್ದಿರೋ ಸಿನಿಮಾಗಳನ್ನ ಟಿವಿ ನೋಡ್ತೀನಿ. ಯಮ್ಮ, ಈ ವಿಷಯ ಏನಾದ್ರೂ ಹೊರಗೋದ್ರೆ ಕ್ರೈಮ್ ಪೊಲೀಸ್ ಅವ್ರು ಬಂದು ಪೈರಸಿ ಕಾನೂನ್ ಪ್ರಕಾರ ನಿನ್ನ 7 ವರ್ಷ ಜೈಲ್ ಶಿಕ್ಷೆ ಹಾಕಿಸ್ತಾರೆ. ಹೇಳಿದ ತಕ್ಷಣ ಅಮ್ಮಿಕ್ಳತಾರ, ನೀನೆ ತಾನೇ ಅತ್ತೆ ಯಾವ ಸಿನಿಮಾ ಬೇಕೋ ಅದ್ ಬರುತ್ತೆ ಅಂತ ಹೇಳ್ದೆ. ಅಯ್ಯೋ, ನಾನ್ ಹುಚ್ಚು ಸೊಸೆನೆ, ಆ ಪೊಗರು ಸಿನಿಮಾ ಶೂಟಿಂಗೇ ಮುಗ್ದಿಲ್ಲ ಅಲ್ವೇನೆ? ಇದು ಮಾಯಾ ರಿಮೋಟ್ ಆಗಿದ್ರಿಂದ ಎಲ್ಲಿವರೆಗೂ ಶೂಟಿಂಗ್ ಮುಗ್ದಿದ್ಯೋ ಅಲ್ಲಿವರೆಗೂ ತೋರಿಸಿದೆ. ಅಷ್ಟಕ್ಕೂ ಈ ರಿಮೋಟ್ ನಿನ್ ಕೈಲಿ ಕೊಟ್ಟಿದ್ದಕ್ಕೆ ನನ್ ಬುದ್ಧಿ ಹೊಡ್ಕೋಬೇಕು ಅಂತ ಹೇಳ್ತಾ ರಿಮೋಟ್ ತಗೊಂಡು ಒಳಗಡೆ ಹೋದ್ರು. ಇವ್ರು ಹಿಂಗೆ ಯಾವಾಗ್ಲೂ ತೆಗಿ. ನಂದ ಕಿಶೋರ್ ಸರ್, ಆ ಶೂಟಿಂಗ್ ಏನೋ ಬೇಗ ಮುಗಿಸ್ಕೊಡಿ. ಈ ಸಲ ಊರಲ್ಲಿರೋರ್ನೆಲ್ಲ ಕರ್ಕೊಂಡ್ಬರ್ತೀನಿ.